ನಮ್ಮ ಕಾಕಾರದೂ ಇಚ್ಛ ಇತ್ತು, ನಿನಗೆ ಇಂಟ್ರೆಸ್ಟ್ ಐತಿ ಮಾಡು ಅಂತ ಸಾಕಷ್ಟು ಬೆಂಬಲ ಕೂಡ ಕೊಟ್ಟಿದ್ರು ಅವರು. ಈಗ ಅವರು ಇಲ್ಲ, ಆದ್ರೆ ಅವರ ಸ್ಥಾನದೊಳಗೆ ನೀವೆಲ್ಲರೂ ಇದ್ದೀರಿ. ಸೊ ನನಗೆ ಸಪೋರ್ಟ್ ಮಾಡ್ತಾನೆ ಇರಿ. ಇದೇ ತರ ವಿಡಿಯೋ ಹಾಕಿದಂತ ವಿಡಿಯೋನ ಕಂಟಿನ್ಯೂ ಆಗಿ ಎಂಡ್ ವರೆಗೆ ನೋಡಿ, ಸಪೋರ್ಟ್ ಮಾಡ್ರಿ. ನಿಮ್ಮೆಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಒಂದಿಗೆ ಶೇರ್ ಮಾಡಿ, ನನ್ನ ಬದುಕಿಗೆ ಒಂದು ದಾರಿಯನ್ನ ಮಾಡ್ಕೊಡ್ರಿ ಅಂತ ಕೇಳ್ಕೊಳ್ತೀನಿ. ಹಲೋ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಯಾರೆಲ್ಲ ಸ್ನೇಹಿತರು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಾಗೆ ಕಮೆಂಟ್ ಮಾಡ್ರಿ. ವಿಡಿಯೋನ ಎಂಡ್ ವರೆಗೆ ನೋಡ್ರಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಸ್ನೇಹಿತರೆಲ್ಲರೂ ಹೆಂಗಿದ್ದೀರಿ? ನಾನಂತೂ ಆರಾಮಾಗಿದ್ದೀನಿ ನೋಡ್ರಿ. ತಾವೆಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಿನ್ನೆ ದಿವಸ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆಯಿಂದ. ಸೊ ನೀವೆಲ್ಲರೂ ನೋಡಿದ್ರಿ ನಿನ್ನೆ ಬ್ಲಾಗ್ನ, ಮತ್ತು ಸಾಕಷ್ಟು ಜನ ಶಾಕ್ ಆಗಿರಿ. ಯಾರು ನಿನ್ನೆ ದಿವಸ ಅಂದರೆ ಯಾರು ಕಮ್ಯುನಿಟಿ ಪೋಸ್ಟನ್ನು ಯಾರು ನೋಡಿಲ್ಲ ಅವರೆಲ್ಲ ನಿನ್ನೆ ವಿಡಿಯೋನ ನೋಡಿ ಸಾಕಷ್ಟು ಶಾಕ್ ಆಗ್ಯಾರ. ಕೆಲವೊಂದು ಜನ ಅಂತೂ ನನಗೆ ಹುಷಾರಿಲ್ದನ ಬ್ಲಾಗ್ ಹಾಕಿಲ್ಲ ಅಂತ ಅಂದ್ಕೊಂಡಿದ್ರಂತೆ. ಬಟ್ ಇದು ಶಾಕಿಂಗ್ ನ್ಯೂಸ್ ಇತ್ತು, ಬಹಳ ದೊಡ್ಡ ಆಘಾತ. ನಾವಂತೂ ನಮಗೂ ಕೂಡ ಅಷ್ಟು ನೋವಾಯಿತು ಈ ಒಂದು ಸುದ್ದಿ ಕೇಳಿ ಅಂತ ಹೇಳಿಬಿಟ್ಟು. ಮತ್ತು ನೀವು ಹತ್ತತ್ರ ಮೊನ್ನೆರ ಗಣೇಶ ಹಬ್ಬದೊಳಗೆ ನಿಮ್ಮ ಕಾಕರ ಮನೆಗೂ ಹೋಗಿ ಬಂದಿದ್ರಿ, ವಿಡಿಯೋದಲ್ಲಿ ಶೇರ್ ಮಾಡಿದ್ರಿ, ಏನಾಗಿತ್ತು ಏನಿಲ್ಲ ಅಂತೆಲ್ಲ ಭಾಳನ ಕಾಳಜಿ ತೋರಿಸಿರಿ, ಭಾಳನ ನಿಮ್ಮ ನೋವನ್ನು ವ್ಯಕ್ತಪಡಿಸಿರಿ. ಹಾಗೇನೆ ಇದು ದೇವರ ಒಂದು ಆಟ, ಅದಕ್ಕೆ ಯಾರ ಕೈಯಲ್ಲೇನೂ ಇಲ್ಲ, ಆಗೋದಂತೂ ಆಗಿ ಹೋಗೈತಿ. ನೀವು ಕೂಡ ಧೈರ್ಯ ತಗೋರಿ. ಹಾಗೆ ಅದಕ್ಕಿಂತನೂ ಮುಖ್ಯವಾಗಿ ಭವಾನಿ ಸಣ್ಣಕ್ಕಿದ್ದಾಳ, ಭವಾನಿಗೆ ಧೈರ್ಯ ಹೇಳ್ರಿ. ಹಾಗೆ ನಿಮ್ಮ ಚಿಕ್ಕಮ್ಮವ್ರಿಗೆ ಕೂಡ ಧೈರ್ಯ ಹೇಳ್ರಿ. ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಈ ಒಂದು ನೋವನ್ನು ಎದುರಿಸುವಂಥ, ಭರಿಸುವಂಥ, ಸಹಿಸುವಂಥ ಶಕ್ತಿ ಆ ಭಗವಂತ ಕೊಡ್ಲಿ ಅಂತ ಸಾಕಷ್ಟು ಜನ ಕಮೆಂಟ್ಸ್ ಮುಖಾಂತರ ತಿಳಿಸಿರಿ. ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಕಷ್ಟದಲ್ಲಿ ಸುಖದಲ್ಲಿ ಅಷ್ಟೇ ಅಲ್ಲ, ಸಂತೋಷದಲ್ಲಿ ಅಷ್ಟೇ ಅಲ್ಲ, ನೀವು ಎಲ್ಲ ನನ್ನ ಒಂದು ಘಟನೆಯಲ್ಲಿ ಎಲ್ಲ ಒಂದು ಸನ್ನಿವೇಶದಲ್ಲಿ ಸಂದರ್ಭದಲ್ಲಿ ಕೂಡ ನನಗೆ ನೀವು ಸಾಥ್ ಕೊಡ್ತಾನೆ ಇದ್ದೀರಿ. ನಿಮ್ಮ ಒಂದು ಕಾಳಜಿ, ಪ್ರೀತಿ, ಸಲಹೆ, ಸೂಚನೆ, ಮಾಹಿತಿ ಎಲ್ಲವನ್ನು ಕೊಡ್ತೀರಿ, ಧೈರ್ಯ ತುಂಬ್ತೀರಿ. ಹಾಗೇನ ನಿಮ್ಮ ಒಂದು ಆಸಕ್ತಿ, ಹಾಗೆ ಅಭಿರುಚಿ, ನಿಮಗೆ ತಿಳಿದಂತಹ ಬುದ್ಧಿವಾದನ ಹೇಳ್ತಾನ ಬಂದಿರಿ ಎಲ್ಲ ನನ್ನ ಸ್ನೇಹಿತರು. ಖುಷಿ ಆಗ್ತಿತ್ತು ನನಗೆ ಇಂಥ ಒಂದು ಸ್ನೇಹಿತರನ್ನು ನಾ ಪಡೆದೇನೆ ಅನ್ನೋದು ನನಗೆ ಒಂದು ದೊಡ್ಡ ಹೆಮ್ಮೆ ಅನ್ಬೋದು, ಇದೇ ಒಂದು ನನ್ನ ಆಸ್ತಿ ಅಂತಲೂ ಹೇಳ್ಬೋದು. ಖುಷಿ ಆಗ್ತೈತಿ. ಎಲ್ಲರೂ ಕೂಡ ನಿಜವಾಗ್ಲೂ ಒಂದೊಂದು ಕಮೆಂಟ್ಸೂ ನಮ್ಮ ಮನೆಯ ಒಂದು ಸದಸ್ಯರೇ ಮಾತಾಡಿದ ಹಾಗೇನ ಅಷ್ಟೊಂದು ದುಃಖಭರಿತವಾಗಿ ಕಮೆಂಟ್ಸನ್ನು ಮಾಡಿರಿ. ಅದಕ್ಕೋಸ್ಕರ ನಾನು ನನ್ನ ಸಂಪೂರ್ಣ ಕುಟುಂಬದ ಪರವಾಗಿ ಮತ್ತೊಮ್ಮೆ ನಿಮ್ಗೆ ಧನ್ಯವಾದ ಹೇಳ್ತೀನಿ. ಹಾಗೆ ಕಮೆಂಟ್ಸಲ್ಲಿ ನೀವು ಕೇಳ್ತಾ ಇದ್ರಿ ಏನಾಯಿತು ಸಡನ್ ಆಗಿ, ಏನು ರೀಸನ್ನು ಅವ್ರ ಡೆತ್ತಿಗೆ, ಏನು ರೀಸನ್ನು? ಯಾಕಂದರೆ ಹೆಲ್ದಿ ಆಗಿದ್ರು, ಜಾಲಿ ಆಗಿದ್ರು, ಜಾಲಿ ಪರ್ಸನ್ ಅವರು, ಹೆಲ್ದಿ ಆಗಿದ್ರು. ನಾವೆಲ್ಲ ಸಾಕಷ್ಟು ಅವರು ಒಡನಾಟ ವಿಡಿಯೋನ ನೋಡಿದ್ದೀವಿ. ಮತ್ತು ಕೆಲವೊಂದು ಸಬ್ಸ್ಕ್ರೈಬರ್ಸ್ ಕಾಲ್ ಕೂಡ ಮಾಡಿದ್ರೆ, ಯಾರ ಹತ್ರ ನನ್ನ ನಂಬರ್ ಐತಿ ಅವರು ಕಾಲ್ ಕೂಡ ಮಾಡಿ ಮಾತಾಡಿ ಸಾಂತ್ವನ ಹೇಳಿದರು. ಅಂದರೆ ನನ್ನ ವಿಡಿಯೋಗಳನ್ನು ಅಷ್ಟೊಂದು ಡೀಪಾಗಿ ಅವರು ನೋಡ್ತಾರೆ, ಅಷ್ಟೊಂದು ಇನ್ವಾಲ್ವ್ಮೆಂಟನ್ನು ತೋರಿಸಿರ್ತಾರೆ. ಅದು ನನ್ನ ಫ್ಯಾಮಿಲಿಯೊಳಗನ ಅವರು ಒಬ್ರು ಅನ್ನುವಂಥ ಒಂದು ಫೀಲ್ ಅವರಿಗೆ, ಆ ಒಂದು ಫೀಲಿಂಗ್ ಇದರಲ್ಲೇನ ನನಗೆ ಕನ್ಸರ್ನ್ಲೇ ನನಗೆ ಕಾಲ್ ಕೂಡ ಮಾಡಿದರು. ಇಲ್ಲ, ನಮಗೆ ಪ್ರತಿಯೊಬ್ಬರ ಹೆಸರು ಕೂಡ ನೆನಪಿರ್ತಿತ್ತು ಅವರಿಗೆ, ಪ್ರತಿಯೊಬ್ಬರ ಒಂದು ಸಂಬಂಧ, ನನಗೆ ಇವರೇನಾಗಬೇಕು ಅವ್ರೇನಾಗಬೇಕು ಎಲ್ಲನೂ ಕೂಡ ಅಷ್ಟೊಂದು ಅವರು ನಮ್ಮ ಕುಟುಂಬದ ಜೊತೆ ಬೆರೆತು ಬಿಟ್ಟಾರ ಅಂತ ಹೇಳ್ಬೋದು. ಯಾಕಂದ್ರೆ ರೆಗ್ಯುಲರ್ ವ್ಯೂವರ್ ಆದ್ರಿಂದ ಕಾಲ್ ಮಾಡಿ ಅಷ್ಟೊಂದು ಹತ್ತಿರವಾಗಿ ನನಗೆ ಅವರು ಸಾಂತ್ವನ ಹೇಳಿದ್ರೆ ಖುಷಿ ಆಯಿತು. ಸೊ ಕಾಲ್ ಮಾಡಿದಂಥ ಎಲ್ಲ ನನ್ನ ಸಬ್ಸ್ಕ್ರೈಬರ್ ಸ್ನೇಹಿತರಿಗೂ ಕೂಡ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಸಾಂತ್ವನ ನನಗೆ ಒಂದು ಒಂದು ಧೈರ್ಯ ಹುರುಪನ್ನ ತಂದುಕೊಡ್ತಂತನ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಒಂದಿಷ್ಟು ಜನ ಅಂತೂ ಏನು ನಿಮ್ಮ ಕುಟುಂಬಕ್ಕೆ ಮೇಲಿಂದ ಮೇಲೆ ಏನು ಆಗ್ತಾ ಐತಿ, ನಮಗ ನೋವಾಗಕತ್ತೈತಿ ಕೇಳಿ ಒಬ್ಬರ ಮೇಲೆ ಒಬ್ರು, ಒಬ್ಬರ ಮೇಲೆ ಒಬ್ರು ಇದನ್ನೇ ಸುದ್ದಿ ಬರ್ತಾ ಇದೆ, ನಿಜವಾಗ್ಲೂ ಬೇಜಾರಾಗಕತ್ತೈತಿ ಅಂತ ಕೆಲವೊಬ್ರು ಕಮೆಂಟ್ ಹಾಕಿದ್ರೆ, ಇನ್ನೂ ಕೆಲವೊಬ್ರು ಏನಾಗಿತ್ತು ಸಡನ್ ಆಗಿ ನಿಮ್ಮ ಕಾಕಾರಿಗೆ ತಿಳಿಸ್ರಿ, ಯಾಕಂದ್ರೆ ಆರಾಮಿದ್ದ ಮನುಷ್ಯ, ಜಾಲಿ ಮನುಷ್ಯ ಅವರು, ಏನಾಗಿತ್ತು ಸಡನ್ ಆಗಿ
ಏನ ಹಾರ್ಟ್ ಅಟ್ಯಾಕ್ ಆಯ್ತು ಅಥವಾ ಏನ್ ಆಕ್ಸಿಡೆಂಟ್ ಅನ್ನೋ ಮತ್ತೊಂದನೋ ಏನಾಗಿತ್ತವ್ರಿಗೆ ಅನ್ನೋದನ್ನ ನಮಗ ತಿಳಿಸ್ರಿ ಅಂತ ಕೂಡ ಸಾಕಷ್ಟು ಜನ ಕಮೆಂಟ್ಸ್ ಅನ್ನ ಹಾಕಿರಿ. ನನಗೆ ಒಂದ ಬ್ಲಾಗ್ ಒಳಗನ ಎಲ್ಲನೂ ಶೇರ್ ಮಾಡ್ಕೊಳ್ಳೋ ಅಷ್ಟೊಂದು ಇನ್ನು ಕೂಡ ಇದಾಗಿರ್ಲಿಲ್ಲ. ಹಿಂಗಾಗಿ ನಾನು ಅಷ್ಟನ್ನ ಶೇರ್ ಮಾಡ್ಕೊಂಡಿದ್ದೆ ನಿಮ್ಗಳ ಜೊತೆ. ಯಾಕಂದ್ರೆ ನಾನು ಸಾಕಷ್ಟು ಸರಿ ಹೇಳಿದೀನಿ, ನಾನು ನನ್ನ ಬಗ್ಗೆನ ನಾನು ಹೇಳೋದಂತಲ್ಲ, ಅದು ಗೊತ್ತಿಲ್ಲ, ಏನು ನನ್ನ ನೇಚರ್ಲೇ ಗೊತ್ತಿಲ್ಲ, ಏನು ಅವ್ರು ಅಷ್ಟು ನನಗೆ ಪ್ರೀತಿ ಕೊಟ್ಟಾರ ಅಂತ ಹೇಳಿ ಗೊತ್ತಿಲ್ಲ. ಹೀಗಾಗಿ ನಾನು ಎಲ್ಲರ ಜೊತೆನೂ ಜಾಸ್ತಿ ನಾನು ಇನ್ವಾಲ್ವ್ ಆಗಿಬಿಟ್ಟಿರ್ತೀನಿ, ಜಾಸ್ತಿ ಡೀಪಾಗಿ ಎಲ್ಲರನ್ನೂ ಹಚ್ಕೊಂಡಿರ್ತೀನಿ, ಪ್ರೀತಿ ಮಾಡಿರ್ತೀನಿ. ಸಡನ್ ಆಗಿ ಹಿಂಗೆ ಹೋಗುತ್ತಲೇ ಅಂದ್ರೆ ಭಾಳ ಹೊಡೆತ ಕೊಡ್ತೈತಿ ಮನಸ್ಸಿಗೆ, ಯಾಕಂದ್ರೆ ಅದರಿಂದ ಹೊರಗೆ ಬರೋದು ಅಸಾಧ್ಯ ಅಂದ್ರೆ ಅಸಾಧ್ಯವಾದ ಒಂದು ಸಿಚುವೇಶನ್ ಇದೆ. ಯಾಕಂದ್ರೆ ನಮ್ಮ ಕಾಕ ಅಂದ್ರೆ ಹಂಗಿದ್ರೆ ನಾನು ಅವ್ರ ಜೊತೆ ಭಾಳ ಅಂದ್ರೆ ಭಾಳ ಇನ್ವಾಲ್ವ್ ಇದ್ದೆ, ಅವ್ರ ಜೊತೆ ಭಾಳ ಕ್ಲೋಸ್ ಇದ್ದೆ. ಅವರು ಅಷ್ಟು ನನಗೆ ಅಷ್ಟೊಂದು ಮುದ್ದು ಮಾಡ್ತಿದ್ರೆ, ಅಷ್ಟೊಂದು ಕೇರ್ ತಗೋತಿದ್ರೆ, ನನ್ನ ಫ್ಯೂಚರ್ ಬಗ್ಗೆ ಜಾಸ್ತಿ ಕೇರ್ ತಗೋತಿದ್ರು ಅಂದ್ರೆ ಅವ್ರ ಅಂತ ಹೇಳ್ಬೋದು, ವಿಚಾರ ಮಾಡ್ತಿದ್ರು ಅಂದ್ರೆ ಅವ್ರ ಅಂತ ಹೇಳ್ಬೋದು. ಹಿಂಗಾಗಿ ನನಗೆ ಇನ್ನು ಕೂಡ ಅದನ್ನ ಅರಗಿಸ್ಕೊಳಕ್ ಆಗಕತ್ತಿಲ್ಲ. ಪ್ರತಿಯೊಂದು ಇದ್ರೊಳಗ್ನು ಎಲ್ಲರ ಒಂದು ಇದ್ರೊಳಗ್ ನೆನಪಾಗಿ ಆಗ್ತಾರೆ. ಯಾಕಂದ್ರೆ ಡೈಲಿ ಕಾಲ್ ಮಾಡೋರು ಅರ್ಧ ತಾಸ್ ಕಟ್ಲೆ ಮಾತಾಡೋರು, ಕೇಳೋರು ಹೆಂಗದಿ, ಏನದಿ, ಲೈಫ್ ಹೆಂಗ್ ನಡ್ದೈತಿ, ಗಾಡಿ ಬಿಸ್ನೆಸ್ ಹೆಂಗ್ ನಡ್ದೈತಿ, ನಿನ್ ಮನಿ ಎಲ್ಲಿಗೆ ಬಂತು, ಮತ್ತ ಯೂಟ್ಯೂಬ್ ಇಂದ ಏನ್ ಸ್ಯಾಲ್ರಿ ಬರಾಕತ್ತೈತೋ ಇಲ್ಲೋ, ವರ್ಕೌಟ್ ಆಗಕತ್ತೈತೋ ಇಲ್ಲೋ, ಪ್ರತಿಯೊಂದನು ಕೇಳೋರನ್ನ. ಹೌದಪ್ಪಿ, ನಿನ್ನ ಮನ್ಯಾಗ ಕೂತ್ರಾಗಂಗಿಲ್ಲ, ಎಲ್ಲರೂ ಟ್ರಾವೆಲಿಂಗ್ ಅದನ್ನು ವಿಡಿಯೋ ಮಾಡು, ಬಾ ಇಲ್ಲಿ ಹುಬ್ಳಿಗೆ ಬಾ, ಇಲ್ಲಿನೂ ವಿಡಿಯೋ ಮಾಡೋಣಂತ, ಅಡ್ಡಾಡೋಣಂತ, ಅಲ್ಲಿ ಹೋಗೋಣಂತ, ಇಲ್ಲಿ ಹೋಗೋಣಂತ, ಈ ತರ ಒಂಥರ ಹುರುಪು ತುಂಬೋರು ಅವ್ರು. ನನಗೆ ಯಾವಾಗ್ಲೂ ಒಂಥರ ಮೋಟಿವೇಟ್ ಆಗೇ ಇದ್ರ ನನ್ನ ಲೈಫಿಗೆ ಅವರು. ಅಂತ ವ್ಯಕ್ತಿನ ನಾನು ಕಳ್ಕೊಂಡಿದ್ದೀನಿ, ಆ ವ್ಯಕ್ತಿನ ಹುಡುಕಿದ್ರು ಸಿಗಂಗಿಲ್ಲ. ಅಂತವ್ರು ಇನ್ನೊಬ್ರು ಬರಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಅಷ್ಟೊಂದು ಜಾಲಿ ಪರ್ಸನ್, ಅಷ್ಟೊಂದು ಕೇರಿಂಗ್ ಪರ್ಸನ್, ಅಷ್ಟೊಂದು ಲವಿಂಗ್ ಪರ್ಸನ್. ಹಿಂಗಾಗಿ ನಮ್ಮ ಕಾಕಾರ ನಾನು ಮರೆಯಕ್ಕಾಗೋಲ್ತಾಗೈತೆ ನಂಗೆ ಇನ್ನು ಕೂಡ. ಆದ್ರೆ ಮನುಷ್ಯ ಜನ್ಮ ಒಂದು ಗಾದೆ, ಸತ್ತೋರ್ ಬಾಯಲ್ಲಿ ಮನೆ ಇದ್ದವ್ರಿಗೆ ಅಂತ ಹಾಡಿ ಅಂತ. ಸೊ ನಾವು ಬದುಕಲೇಬೇಕು, ಇರಲೇಬೇಕು, ಉಣ್ಲೇಬೇಕು, ತಿನ್ನಲೇಬೇಕು, ಈ ದುಃಖದ ಜೊತೆಗೆನ ನಾವು ಜೀವಿಸ್ಬೇಕು. ಇದು ಲೋಕ ನಿಯಮ, ಲೋಕ ರೂಢಿ. ಯಾಕಂದ್ರೆ ನಮ್ಮ ಒಂದು ಪಾಳೆ ಬರೋ ಮಟ, ನಮ್ಮ ಒಂದು ಸರದಿ ಬರೋ ಮಟ, ಅಥವಾ ನಮ್ಮ ಒಂದು ಈ ಭೂಮಿ ಮೇಲಿನ ಪ್ರಯಾಣ ಮುಗಿಯೋವರೆಗೂ ನಾವು ಎಷ್ಟೇ ಕಷ್ಟ ಬರಲಿ, ನೋವು ಬರಲಿ, ನುಂಗ್ಕೊಂಡಾದ್ರೂ ನಾವು ಜೀವನ ಮಾಡಲೇಬೇಕು, ಅನಿವಾರ್ಯ. ಹಾಗೇನೆ ಇದು ನನ್ನ ಜಾಬ್ ಆದ್ರಿಂದ, ಯೂಟ್ಯೂಬ್ ನನ್ನ ಜಾಬ್ ಆದ್ರಿಂದ, ಯೂಟ್ಯೂಬ್ ನನ್ನ ಒಂದು ಊಟದ ಆಧಾರ ಆದ್ರಿಂದ, ನನ್ನ ಜೀವನೋಪಾಯ ಆದ್ರಿಂದ, ಉದ್ಯೋಗ ಆದ್ರಿಂದ ನಾನು ಇದನ್ನ ಕಂಟಿನ್ಯೂ ಮಾಡಲೇಬೇಕು. ಈಗ ಕೆಲವು ದಿನ ರಜಾ ಹಾಕಿದ್ದೆ, ಇನ್ನು ಡ್ಯೂಟಿಗೆ ಜಾಯ್ನ್ ಆಗೇನೆ ಅನ್ನೋ ರೀತಿಯೊಳಗೆ ನಾನು ಮತ್ತೆ ವಿಡಿಯೋಗಳನ್ನು ಮಾಡಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ, ಏನು ಮಾಡಕ್ ಬರಂಗಿಲ್ಲ. ಅದಕ್ಕೋಸ್ಕರ ಮತ್ತೆ ಸಾಕಷ್ಟು ಕಮೆಂಟ್ಸ್ ಬರಾಕತ್ತಿದ್ವಲ್ಲ, ಹಿಂಗಾಗಿ ನಾನು ನಿನ್ನೆ ಅದನ್ನೊಂದು ಹಾಕಿದೆ. ಅದರಲ್ಲೇ ನನಗೆಲ್ಲ ಮಾತಾಡುವಷ್ಟು ಶಕ್ತಿ ಬರ್ಲೇನೆ ಇಲ್ಲ, ಧೈರ್ಯ ಬರ್ಲೇನೆ ಇಲ್ಲ. ಅದಕ್ಕೆ ನಾನು ಮತ್ತಿವತ್ತು ನಿನ್ನೆ ವಿಡಿಯೋಕ್ಕೆ ನಿಮ್ಮೆಲ್ಲರ ಒಂದು ಪ್ರಶ್ನೆಗಳು ಇದ್ವಲ್ಲ, ಸೊ ಪ್ರಶ್ನೆಗಳನ್ನಕ್ಕಿಂತ ಕಾಳಜಿ ಅನ್ಕೊಳ್ತೀನಿ, ಉತ್ಸುಕತೆ ಅನ್ಕೊಳ್ತೀನಿ. ಇದ್ದ ಮನುಷ್ಯ ಇಲ್ಲಾಂದ್ರೆ ಏನಾಯ್ತಪ್ಪ ಅನ್ನೋದೊಂದು ಕಾತುರತೆ ಇದ್ದೇ ಇರ್ತೈತಿ. ಅದಕ್ಕೋಸ್ಕರ ನಾನು ಮತ್ತಿವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ನೋಡ್ರಿ. ನೀ ನಮ್ಮ ಕಾಕ ಹೆಂಗಂದ್ರೆ ಗಳಕಿ ಉಳುಕಿ ಮಾಡುವಂತ ವ್ಯಕ್ತಿ ಅಲ್ಲ, ವ್ಯಕ್ತಿತ್ವನೂ ಅಲ್ಲ, ಜಾಲಿ ಲೈಫ್ ಅವ್ರದ್ದು. ಸೊ ಇವತ್ತು ಆರಾಮಾಗಿ ಖುಷಿ ಕಳೆದು ಹೋದ್ರೆ ಸಾಕನ್ನುವಂಥ ಒಂದು ಮನುಷ್ಯ. ನನಗೆ ನಾಳೆಗೆ ಬೇಕು, ನಾನು ದುಡ್ಡನ್ನು ಕೂಡಿಡಬೇಕು, ಮತ್ತು ಆ ಮನುಷ್ಯನಿಗೆ ನಾನು ಯಾಕೆ ಖರ್ಚು ಮಾಡಬೇಕು, ಆ ಮನುಷ್ಯನಿಗೆ ನಾನು ಯಾಕೆ ಉಣಿಸ್ಬೇಕು ತಿನ್ನಿಸ್ಬೇಕು ಅನ್ನುವಂಥ ಒಂದು ಕಿಂಚಿತ್ತು ಭಾವನೆ ಅವರಲ್ಲಿ ಇರಲಿಲ್ಲ, ಯಾರೋ ಇರಲಿ. ಸೊ ಹಂಗನ ಆರಾಮಾಗಿ ಖರ್ಚು ಮಾಡ್ತಾ ಇದ್ರು, ಆರಾಮಾಗಿ ಎಲ್ಲರೊಂದಿಗೆ ಬೆರೀತಾ ಇದ್ರು, ಎಲ್ಲರಿಗೂ ಅಷ್ಟೇ ಖುಷಿ ಅಷ್ಟೇ ಪ್ರೀತಿಯನ್ನು ತೋರಿಸ್ತಾ ಇದ್ರು, ಅಷ್ಟೇ ಕಾಳಜಿ ಕೊಡ್ತಾ ಇದ್ರು. ಅಂತ ಒಂದು ವ್ಯಕ್ತಿತ್ವದ ಮನುಷ್ಯ ನಮ್ಮ ಕಾಕ. ಖುಷಿ ಅನಿಸ್ತಿತ್ತು ನಮಗೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದ್ರೆ, ನನಗಂತೂ ಬಹಳ ಖುಷಿ.
ಅದಕ್ಕೋಸ್ಕರ ಹೋಗೋದು ಬರೋದು ಹೋಗೋದು ಬರೋದು ಇಲ್ಲ ಅವರಾದ್ರೂ ಬರ್ತಿದ್ರು ಈ ತರ ಎಲ್ಲ ನಡೀತಾ ಇತ್ತು. ಆಮೇಲೆ ಕಾಕ ಏನು ಜಾಬ್ ಮಾಡ್ತಾ ಇದ್ರು ಅಂತ ಕೇಳಿರಿ. ಸಾಕಷ್ಟು ಸಾರಿ ಹೇಳಿದೀನಿ ನಾನು, ಕಾಕ KSRTC ಅಲ್ಲಿ ಫಸ್ಟಿಗೆ ಕಂಡಕ್ಟರ್ ಆಗಿದ್ರು. ಬಟ್ ಈಗ ರೀಸೆಂಟಾಗಿ ಒಂದೆರಡು ವರ್ಷದಿಂದ ಅವರಿಗೆ ಕಂಟ್ರೋಲರ್ ಅಂತ ಹೇಳಿ ಪ್ರಮೋಷನ್ ಕೂಡ ಆಗಿತ್ತು. ಇನ್ನೇನು ಟಿಕೆಟ್ ಚೆಕಿಂಗರ್ ಆ ಪೋಸ್ಟ್ ಕೂಡ ಅವ್ರಿಗೆ ಪ್ರಮೋಟ್ ಆಗೋರು ಇದ್ರು ಅವರು. ಸೊ ಅದು ಕೂಡ ಆಪ್ಷನ್ ಕೂಡ ಇನ್ನೂ ಅವ್ರಿಗಿತ್ತು. ಪ್ರಮೋಟ್ ಆಗೋರ್ನು ಇದ್ರು, ಹಾಗೆ ಆಗ್ತಿದ್ರು ಕೂಡ, ಅಷ್ಟೊಂದು ಎಬಿಲಿಟಿ ಇತ್ತು ಅವ್ರಿಗೆ ಅಂತ ಹೇಳ್ಬೋದು. ಸೊ ಈಗ ಸದ್ಯದಲ್ಲಿ KSRTC ಕಂಟ್ರೋಲರ್ ಆಗಿ ವರ್ಕ್ ಮಾಡ್ತಾ ಇದ್ರು ಹುಬ್ಳಿಯಲ್ಲಿ. ಮತ್ತೆ ಕಾಕಾರಿಗೆ ಒಬ್ಬಕ್ಕೆ ಒಬ್ಬಕ್ಕೆ ಮಗಳು, ನಿಮ್ಗೆ ಗೊತ್ತೈತಿ ಭವಾನಿ. ಸೊ ಗಿರಿನೂ ಅವ್ರ ಮಗ ಅಂತಾನೆ ತಿಳ್ಕೊಂಡಿರಿ. ಅಲ್ಲ ಗಿರಿ ಅವ್ರ ಮಗ ಅಲ್ಲ ಗಿರೀಶ. ಗಿರೀಶ ನನ್ನ ಚಿಕ್ಕಮ್ಮ ಏನದಾಳಲ್ಲ ಅವ್ರ ತಂಗಿ ಮಗ, ಅಂದ್ರೆ ಇನ್ನೊಬ್ಬಕ್ಕಿ ಪದ್ಮ ಏನ ಪರಿಚಯ ಮಾಡ್ತೇನಿ. ಇನ್ನೊಬ್ಬಕ್ಕಿ ಪದ್ಮ ನನ್ನ ಸೋದರತಿಯ ಸಣ್ಣ ಮಗಳು. ಅಕ್ಕಿಯ ಮಗ ಗಿರೀಶ್. ಅಕ್ಕಿ ಒಂದು ಹಳ್ಳಿಯಲ್ಲಿ ಇರೋದು, ಸಪ್ಪಡ್ಲದಲ್ಲಿ ಇರೋದು. ಸೊ ಅಲ್ಲೇ ಅಷ್ಟೊಂದು ಎಜುಕೇಶನ್ ಅದು ಇದಾಗ್ತಿತ್ತು ಅಂತ ಹೇಳ್ಬಿಟ್ಟು ಎಜುಕೇಶನ್ ಪರ್ಪಸ್ ಆಗಿ ಅವನಿಗೆ ಹುಬ್ಳಿಯಲ್ಲೇನೆ ನಮ್ಮ ಕಾಕಾರ ಮನೆಯಲ್ಲೇನೆ ಬಿಟ್ಟಿದ್ಲು. ಅದು ಆಯ್ತು, ನಮ್ಮ ಕಾಕಾರನು ಬಿಡ್ಲೇನೆ ಇಲ್ಲ. ಬಹಳ ಅಂದ್ರೆ ಬಹಳ ಪ್ರೀತಿ ಅವರಿಗೆ ಮಕ್ಕಳಂದ್ರೆ. ಹಿಂಗಾಗಿ ಇಲ್ಲ ಇಲ್ಲೇ ಇರಲಿ ಅಂತ ಹೇಳಿ ಸೊ ಇಲ್ಲೇನೆ ಇಟ್ಕೊಂಡಿದ್ರು. ಸೊ ಹಿಂಗಾಗಿ ಗಿರಿ ನಮ್ಮ ಪದ್ಮನ ಮಗ, ಅವ್ರಿಗೆ ಮಾತ್ರ ಭವಾನಿ ಒಬ್ಬಕ್ಕಿನ ಮಗಳು. ಸೊ ಈ ಸಲ ಸೆಕೆಂಡ್ ಇಯರ್ ಡಿಗ್ರಿ ಹೋಗ್ತಾ ಇದ್ದಾಳಕ್ಕಿ. ಆಮೇಲೆ ಚಿಕ್ಕಮ್ಮ ಗೊತ್ತಾಯ್ತು ನಿಮ್ಗೆ, ನಮ್ಮ ಚಿಕ್ಕಮ್ಮ ಅವರು. ಸೊ ಹುಬ್ಳಿಯಲ್ಲೇ ಅವ್ರ ಮನೆ ಐತಿ. ಆಮೇಲೆ ಈಗ ವಿಷಯಕ್ಕೆ ಬರೋದಾದ್ರೆ, ಸೊ ಸ್ನೇಹಿತರೆ ಏನು ಮಾಡ್ತಾ ಇದ್ರಂತನೂ ಹೇಳಿದೆ ನಿಮಗೆ. ಆಮೇಲೆ ಅವ್ರಿಗೆ ಎಷ್ಟು ಮಕ್ಕಳು, ಗಿರಿನೂ ಅವ್ರ ಮಗನ ಅಂತಲೂ ಕೂಡ ಕಮೆಂಟ್ಸ್ ಇದ್ವು. ಸೊ ಅದನ್ನು ಕೂಡ ಹೇಳಿದೆ. ಅವ್ರಿಗೇನಾಗಿತ್ತು ಅಂತ ಕ್ವಶನ್ ಬಂದರೆ, ಅವ್ರಿಗೆ ಸ್ನೇಹಿತರೆ ನಮ್ಮ ಕಾಕಾರಿಗೆ ಕ್ಯಾನ್ಸರ್ ಆಗಿತ್ತು. ಕ್ಯಾನ್ಸರ್ ರೋಗ ಭಾಳ ಮಾರಣಾಂತಿಕ ರೋಗ ಸ್ನೇಹಿತರೆ. ನಾವು ಕೇಳಿದ್ವಿ, ಬಟ್ ನಾವು ಕಣ್ಣಾರೆ 3 ವರ್ಷದಿಂದ ನಾವು ನಮ್ಮ ಕಾಕಾರ ಬಂದು ಏನಂತೀರಿ ನೋವನ್ನು ನೋಡಿದ್ದೀವಿ. ಹೌದು, 3 ವರ್ಷ ಆಗಿತ್ತು ಅವರಿಗೆ ಕ್ಯಾನ್ಸರ್ ಆಗಿ. ಫಸ್ಟಿಗೆನ ಯಾವ ಸ್ಟೇಜ್ ಇತ್ತು ಅದು ನಮಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಬಟ್ 3 ವರ್ಷದಿಂದ ಭಾಳ ಅಂದ್ರೆ ಭಾಳ ಜೀವನ ಜೊತೆ ಹೋರಾಡಿದರು. ಅವರಿಗೆ ಸಾಯುವಂಥ ಒಟ್ಟ ಮನಸ್ಸಿರಲಿಲ್ಲ. ಯಾಕಂದ್ರೆ ಆ ಮನುಷ್ಯನ ಹಂಗಿದ್ರು, ಜೀವನವನ್ನು ಪ್ರೀತಿಸುವಂಥ ಮನುಷ್ಯ, ಒಂದೊಂದು ನಿಮಿಷವನ್ನು ಪ್ರೀತಿಸುವಂಥ ಮನುಷ್ಯ ನಮ್ಮ ಕಾಕಾರಾಗಿದ್ರು. ಹಾಗೆ ಪ್ರತಿಯೊಬ್ಬರಿಗೂ ಜೀವನದ ಮೇಲೆ ಪ್ರೀತಿ ಬರುವಂಥ ಮಾತಾಗಿರ್ಬೋದು, ಒಂದು ಏನಂತೀರಿ ಬುದ್ಧಿವಾದ ಹೇಳೋದಾಗಿರ್ಬೋದು, ಅದನ್ನು ಜೀವನ ಪ್ರೀತಿಸುವ ಹಾಗೆ ಅವ್ರು ಏನು ಮಾಡ್ತಾ ಇದ್ರು ಅಂದ್ರೆ ನಮ್ಮನ್ನು ಹುರಿದುಂಬಿಸ್ತಾ ಇದ್ರು, ಎಲ್ಲ ರೀತಿಯಿಂದನೂ ಹುರಿದುಂಬಿಸ್ತಾ ಇದ್ರು. ಅಂಥ ವ್ಯಕ್ತಿ, ಜೀವನವನ್ನು ಪ್ರೀತಿಸುವಂಥ ವ್ಯಕ್ತಿ ಅವರು. ಸಾಯುವಂಥ ಒಟ್ಟ ಅವರಿಗೆ ಮನಸ್ಸನ್ನ ಇರಲಿಲ್ಲ, ನಾ ಇನ್ನೂ ಇರಬೇಕು, ನಾನು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅನ್ನುವಂಥ ಒಂದು ಆಸೆ ಆಕಾಂಕ್ಷೆಗಳು ಭಾಳ ಇದ್ವು. ಮಗಳನ್ನೇನೋ ಒಂದು ಹುದ್ದೆಗೆ ತರಬೇಕು, ಮಗಳಿಗೆ ಒಂದು ಒಳ್ಳೆ ಕಡೆ ಮದುವೆ ಮಾಡಬೇಕು, ಧಾರವಾಡದಾಗ ಮನೆ ಕಟ್ಟಬೇಕು, ಧಾರವಾಡದಾಗ ಬಂದು ಮತ್ತೆಲ್ಲ ಅಂತಂಬರ ಜೊತೆ, ಮಕ್ಕಳ ಜೊತೆ, ಸೊಸೆ ಮೊಮ್ಮಕ್ಕಳ ಜೊತೆ ಜಾಲಿಯಾಗಿ ಟೈಮ್ ಸ್ಪೆಂಡ್ ಮಾಡಬೇಕು, ನಾನು ಒಬ್ಬನೇ ಹುಬ್ಳಿ ಒಳಗಾಗಿನಿ, ನಾನು ಧಾರವಾಡಕ್ಕೆ ಬರಬೇಕು, ಮತ್ತೆಲ್ಲರೂ ಒಂದ ಕಡೆ ಇರಬೇಕು, ಈ ಥರದ ನಾನಾ ರೀತಿಯ ಕನಸುಗಳನ್ನು ಇಟ್ಕೊಂಡಿದ್ರು ಅವರು. ಅಷ್ಟೇ ಜೀವಿಸ್ತಾ ಇದ್ರು ಕೂಡ. ಒಂದಿನ ಅವರು 3 ವರ್ಷ ಆದರೂ ಒಂದು ದಿನ ಅವರು ಜಪ್ಪಯ್ಯ ಅನ್ನಲಿಲ್ಲ, ನನಗೆ ಈ ಥರ ರೋಗ ಐತಿ, ನನಗೆ ಹುಷಾರಿಲ್ಲ, ನಾನು ನೆಳ್ಳಬೇಕು ಉಳ್ಳಬೇಕು, ನಂದು ಕಷ್ಟ ಹೇಳ್ಕೋಬೇಕು, ಒಂದು ದಿನ ಯಾರ ಮುಂದೆ ಆ ಥರ ಮಾಡಿದವ್ರನ್ನ ಅಲ್ಲ. ನಿಮ್ಗೆ ಸಾಕಷ್ಟು ನನ್ನ ಬ್ಲಾಗ್ಗಳಿಗೂ ಕೂಡ ಶೇರ್ ಮಾಡಿದ್ದೀನಿ. ಅಂಥ ವ್ಯಕ್ತಿನ ಅಲ್ಲ ಅವರು. 3 ವರ್ಷದಿಂದ ಅವ್ರಿಗೆ ಆ ಕಾಯಿಲೆ ಇದ್ರೂ ಬೇಕಾದ್ರೆ ನನ್ನ ಬ್ಲಾಗ್ಸ್ನ ನೀವು ಹಿಂದಿರೋ ನೋಡ್ರಿ, ಅವ್ರು ಅಷ್ಟೊಂದು ಲವಲವಿಕೆಯಿಂದನೇ ಇರೋರು, ಅಷ್ಟೊಂದು ಪ್ರತಿ ಮೂಮೆಂಟ್ನು ಎಂಜಾಯ್ ಮಾಡುವಂಥ, ಬದುಕುವಂಥ, ಕನಸುಗಳನ್ನು ಕಟ್ಕೋಂಥ ಒಂದು ಮನುಷ್ಯ. ನನಗೆ ಅವಾಗ ಒಂದ ಮಾತು ಹೇಳಿದ್ರು ಅವರು, ಅಪ್ಪಿ ನೀನು ವಿಡಿಯೋ ತಗೋ, ನಾನು ಬೇಡ ಅನ್ನಂಗಿಲ್ಲ, ಆದರೆ ಈ ಒಂದು ವಿಷಯ ಮಾತ್ರ ಈಗ ಸದ್ಯಕ್ಕೆ ಯಾರಿಗೂ ಹೇಳಬೇಡ ಅಂತಂದಿದ್ರು. ಸೊ ನನ್ನ ಕಾಕ ಆ ಒಂದು ಮಾತನ್ನು ಹೇಳಿದ್ದಕ್ಕಾಗಿ ನಾನು ಎಲ್ಲ ನನ್ನ ಸ್ನೇಹಿತರಿಗೆ ಕಾಕರಿಗೆ ಕ್ಯಾನ್ಸರ್ ಆಗಿದ್ದಂಥ ವಿಷಯನ ಹೇಳಿರಲಿಲ್ಲ. ಅದಕ್ಕೊಂದು ಕ್ಷಮೆ ಇರಲಿ, ಯಾಕಂದ್ರೆ ಅವರ ಒಂದು ಇಚ್ಛೆ ಪ್ರಕಾರ ನಾನು ನಡ್ಕೊಂಡೆ. ಈಗ ಬೇಡಪ್ಪಿ ನನ್ನ ಬ್ಲಾಗ್ಗಳು ತಗೋ, ನಾ ಬೇಡ ಅನ್ನಂಗಿಲ್ಲ, ಬಟ್ ಹಿಂಗಾಗೈತೆ ಅಂತ ಹೇಳಬೇಡಪ್ಪಿ ಅಂದಿದ್ರು. ಸೊ ಅದಕ್ಕೋಸ್ಕರ ನಾ ಹೇಳಿರಲಿಲ್ಲ.
ಅವರಿಗೆ ಮೂರಿಂದ ಒಂದು ಮೂರು ಆಪರೇಷನ್ ಕೂಡ ಆದವು. ಸಾಕಷ್ಟು ದುಡ್ಡನ್ನು ಹಾಕಿದ್ರು, ಎಷ್ಟೊಂದು ಲಕ್ಷಗಟ್ಟಲೆ ದುಡ್ಡನ್ನು ಹಾಕಿದ್ರು. ಆಮೇಲೆ ಆಪರೇಷನ್ ಆಯಿತು, ಎಷ್ಟೊಂದು ಹೆಲ್ತ್ ವೈಸ್ ಸಫರ್ ಕೂಡ ಆಯಿದ್ರು ಅವರು. ಆದರೂ ಕೂಡ ಅವರಿಗೆ ಒಂದು ಕಿಂಚಿತ್ತು ಕೂಡ ಇನ್ನೊಬ್ಬರಿಗೆ ತೋರಿಸ್ಕೊಡೋದಾಗ್ಲಿ, ನನಗೆ ನೋವಾಯ್ತು ಅನ್ನೋದಾಗ್ಲಿ, ಯಾರಿಗೂ ಬೇಜಾರು ಮಾಡೋ ರೀತಿಯಲ್ಲಿ ಒಟ್ಟ ನಡ್ಕೊಳ್ತಿದ್ದಿಲ್ಲ. ಅಷ್ಟೊಂದು ಖುಷಿ ಖುಷಿಯಾಗಿ ಇರೋರು. ಹೋದ್ರೆ ನಾವು ಹೋದ್ರೆ ನಾವು ಹೋಗೋದನ್ನ ಅವ್ರನ್ನ ನೋಡೋಕ ಅವ್ರನ್ನ ಮಾತಾಡಿಸೋಕ ಸಲುವಾಗಿನ ನಾವು ಹುಬ್ಳಿಗೆ ಹೋಗ್ತಾ ಇದ್ವಿ. ನಾನು ಸಾಕಷ್ಟು ಬ್ಲಾಗ್ ಒಳಗೆ ಸಾಕಷ್ಟು ರೀಸನ್ ಅನ್ನು ಕೊಟ್ಟಿದ್ದೀನಿ ಹುಬ್ಳಿಗೆ ಹೋಗಾಕ. ಬಟ್ ಎಲ್ಲ ರೀಸನು ಸೆಕೆಂಡ್ ರೀಸನ್ ಅದ. ಬಟ್ ಫಸ್ಟ್ ರೀಸನ್ ಏನಿದ್ರು ನಾನು ನಮ್ಮ ಕಾಕಾರನ್ನ ನೋಡಾಕ ಮಾತಾಡ್ಸಕ್ನ ಹೋಗ್ತಾ ಇದ್ವಿ. ನೀವು ನೋಡ್ತಾ ಇರ್ಬೋದು ಎಲ್ಲರೂ ನಾವು ಅಕ್ಕ ತಂಗಿ ಎಲ್ಲ ಮಕ್ಕಳು ಸೇರಿ, ನನ್ನ ಬರ್ತ್ಡೇ ಕೂಡ ನಾವೆಲ್ಲ ಮಕ್ಕಳು ಸೇರಿ ಎಲ್ಲ ಅಡುಗೆ ಮಾಡಿಕೊಂಡು ಒಂದು ದಿವಸ ಹುಬ್ಳಿಗೆ ಹೋಗಿದ್ವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ ಇಡೀ ದಿವಸ. ನನ್ನ ಬರ್ಡೇ ನೆಕ್ಸ್ಟ್ ಡೇ. ಸೊ ನಾವು ಅಂದ ಮತ್ತೆ ನಾನು ಮಸ್ತ್ ಆತಲ್ಲ ಅಂದ್ರೆ ಖುಷಿ ಅವ್ರಿಗೆ, ಎಲ್ಲರೂ ಸೇರಿದ್ರೆ ಅಂದ್ರೆ ಅವ್ರಿಗೆ ಬಹಳ ಖುಷಿ. ಸೊ ಕಾಕಾರ ಸಲುವಾಗಿ ನಾವು ಹೋಗಿದ್ವಿ, ನಾವು ಮಸ್ತ್ ಆತಲ್ಲ ಎಲ್ಲರೂ ಸೇರಿದ್ರಿ ಚಲೋ ಆತ ಖುಷಿ ಆಯ್ತು ಅಂದಾಗ ಒಂದ ಮಾತ ಅಂದೆ ನಾನು, ಅಯ್ಯೋ ನೋಡ್ ಕಾಕ ನನ್ನ ಬರ್ಡೇ ಇವತ್ತು ಇರಬಾರ್ದಾಗಿತ್ತ ಅಂತ ಇಷ್ಟ ಅಂದೆ ನೋಡ್ ನಾನು. ತಾಬೂಡ್ ತುಬೂಡ್ ಕೇಕ್ ಆರ್ಡರ್ ಮಾಡಿಸಿ ಕೇಕ್ ತರಿಸಿ ಮತ್ತೊಂದು ಸೆಲೆಬ್ರೇಷನ್ ಮಾಡೇ ಬಿಟ್ರು ಅಂತ ಕಾಕರವ್ರು. ಖರ್ಚು ಆಕೈತಿ, ನಾನು ಇವ್ರಿಗೆ ಯಾಕೆ ಮಾಡಬೇಕು, ನಾನು ಯಾಕೆ ತರಿಸ್ಬೇಕು, ನಾನು ಯಾಕೆ ಇವ್ರನ್ನ ಅಡ್ಡಾಡ್ಸಕ್ ಕರ್ಕೊಂಡು ಹೋಗ್ಬೇಕು, ಯಾಕೆ ಶಾಪಿಂಗ್ ಮಾಡಿಸ್ಬೇಕು, ಒಂದಿಷ್ಟು ವಿಚಾರ ಮಾಡ್ತಿದ್ದಿಲ್ಲ. ಅವ್ರಿಗಿನ ಅವ್ರ ವಿಚಾರ ತಕ್ಕಂಗೆ ನಮ್ಮ ಚಿಕ್ಕಮ್ಮನ ಕೂಡ ಸಾಥ್ ಕೊಡಕ್ಕೆ ಒಂದಿಷ್ಟು ಮುಖದ ಮೇಲೆ ಸಹಿತ ಬೇಜಾರು ತರ್ಕೊತಿದ್ದಿಲ್ಲ. ಇವ್ರು ಯಾಕೆ ಎಲ್ಲರಿಗೋಸ್ಕರ ಖರ್ಚು ಮಾಡ್ತಾರ, ದುಡ್ಡು ಯಾಕೆ ಇಷ್ಟು ವೇಸ್ಟ್ ಮಾಡ್ತಾರ ಅಂತೇಳಿ. ಇಬ್ರು ಇದ್ರು ಇಬ್ರು ಹಂಗೇನೆ ಇದ್ರು ಫ್ರೆಂಡ್ಲಿ, ನಾವು ಫ್ರೆಂಡ್ಸ್ ಅನ್ಬೋದು ನೋಡ್ರಿ, ನಿಮ್ಮನ್ನ ನಾ ಕಾಕ ಚಿಕ್ಕಮ್ಮ ಅನ್ಬೋದು, ಆದ್ರೆ ನಾವು ಇರೋದನ್ನ ಅವ್ರು ನಮ್ಗೆಲ್ಲಾನು ಫ್ರೆಂಡ್ ತರನ ಇದ್ರು ಅಂತ ವ್ಯಕ್ತಿ ಆಗಿದ್ರು ಅವರು. ಸೊ ಮೂರು ವರ್ಷದಿಂದ ಸಾಕಷ್ಟು ಅನುಭವಿಸಿದ್ರು, ನೋವು ಅನುಭವಿಸಿದ್ರು, ಬಟ್ ಯಾರಿಗೂ ತೋರಿಸ್ಕೊಡ್ಲಿಲ್ಲ. ಅದೇ ರೀತಿ ಆಪರೇಷನ್ ಕೂಡ ಆದವು, ಅದೇ ರೀತಿ ಹೇಗಾದ್ರೂ ನಾವು ಉಳಿಬೇಕಂತೇಳಿ ಸಾಕಷ್ಟು ದುಡ್ಡನ್ನು ಕೂಡ ಹಾಕಿದ್ರು. ಆದರೆ ದೈವ ಇಚ್ಛೆನೇ ಬೇರೆ ಆಗಿತ್ತು, ದೇವ್ರ ಇಚ್ಛೆನೇ ಬೇರೆ ಆಗಿತ್ತು. ಅವರ ಒಂದು ನೋವು, ಅವರ ಒಂದು ಬದುಕಿನ ಮೇಲೆ ಅವ್ರಿಗಿರುವಂಥ ಆಸಕ್ತಿಗೆ ನಮ್ಮ ಚಿಕ್ಕಮ್ಮನ ಕೂಡ ಭಾಳ ಸಾಥ್ ಕೊಟ್ಲು. ಒಂದು ಪುಟ್ಟ ಮಗನ ಜೋಪಾನ ಮಾಡ್ದಂಗೆ ನಮ್ಮ ಕಾಕರನ್ನ ಜೋಪಾನ ಮಾಡಿದ್ಲು. ಒಂದು ಸಣ್ಣ ಮಕ್ಕಳನ್ನ ಯಾವ ರೀತಿ ನಮ್ಮ ಚಿಕ್ಕಮ್ಮನ ಅಷ್ಟ, ಒಂದು ಸಣ್ಣ ಮಗುನ ಯಾವ ರೀತಿ ಜೋಪಾನ ಮಾಡ್ತಾರ, ಯಾವ ರೀತಿ ಬೆಳೆಸ್ತಾರ, ಪುಟ್ಟ ಮಗುನ ಯಾವ ರೀತಿ ನೋಡ್ಕೊಳ್ತಾರೆ, ಎಷ್ಟು ಆರೈಕೆ ಮಾಡ್ತಾರೆ, ಎಷ್ಟು ಕೇರ್ ತಗೋತಾರ, ಅದೇ ರೀತಿನ ನಮ್ಮ ಕಾಕರನ್ನ ನೋಡ್ಕೊಂಡ್ಲು. ನಮ್ಮ ಚಿಕ್ಕಮ್ಮ ಕೂಡ ಮೂರು ವರ್ಷದಿಂದನೂ ಕೂಡ ಅಷ್ಟ ಸಾಥ್ ಕೊಟ್ಲು. ಅವರ ಒಂದು ಆ ಒಂದು ಆರೈಕೆ ಜೋಪಾನ ಮಾಡೋದಾಗಿರ್ಬೋದು, ಮತ್ತು ನಮ್ಮ ಕಾಕರಿಗಿರುವಂಥ ಜೀವನದ ಮೇಲಿನ ಒಂದು ಆಸಕ್ತಿ ಆಗಿರ್ಬೋದು, ಇವೆರಡರಿಂದನ ಇಷ್ಟು ದಿವಸ ಅವರು ಉಳ್ಕೊಂಡ್ರು ನಮ್ಮ ಜೊತೆಗೆ ಅಂತ ನಾ ಹೇಳ್ತೀನಿ. ನಿಜವಾಗ್ಲೂ ಅಷ್ಟು ಇಬ್ಬರು ಕೂಡ ಅಷ್ಟು ಇದರಲ್ಲೇ ಇದ್ರಂತ ಅವರು ಇಷ್ಟು ದಿವಸ ಇನ್ನೂ ಜಾಸ್ತಿ ದಿವಸ ನಮ್ಮ ಜೊತೆ ಉಳ್ಕೊಂಡ್ರು ಅಂತ ಹೇಳ್ತೀನಿ. ಯಾಕಂದ್ರೆ ಅವ್ರ ಪರಿಸ್ಥಿತಿ ಭಾಳ ಕ್ರಿಟಿಕಲ್ ಆಗಿತ್ತು. ಅದೇ ದೇವ್ರಿಗೆ ಅದೇ ಎಷ್ಟು ಕ್ರೂರಿ ಅಂದ್ರೆ ಅಟ್ಲೀಸ್ಟ್ ನಮ್ಮ ಚಿಕ್ಕಮ್ಮ ಮಾಡಿದಂಥ ಸೇವೆಗಾದರೂ ಆ ದೇವರ ಒಂದು ಫಲ ಅಂತೇಳಿ ನಮ್ಮ ಕಾಕರನ್ನ ಉಳಿಸ್ಕೊಡ್ಬೇಕಾಗಿತ್ತು. ಇಲ್ಲಾಂದ್ರೆ ನಮ್ಮ ಕಾಕಾಗಿರುವಂಥ ಒಂದು ಜೀವನದ ಮೇಲಿನ ಪ್ರೀತಿಗಾಗಾದ್ರೂ ಅವ್ರು ಮಾಡಿದಂಥ ಒಂದು ಒಳ್ಳೆ ಕೆಲಸಕ್ಕಾದ್ರೂ ದೇವರು ಅವ್ರನ್ನ ಕಾಪಾಡಬೇಕಾಗಿತ್ತು. ಆದರೆ ಅದು ಬೇರೇನ ಆಗಿತ್ತು. ಈ ರೀತಿಯಾಗಿ ಕಾಕರ್ ಕ್ಯಾನ್ಸರಿಂದ ನೋಡ್ರಿ ತೀರಿ ಹೋದ್ರು. ಈ ರೀತಿಯಾಗಿ ನೀವು ಕೇಳ್ತಾನೆ ಇದ್ರಲ್ಲ ಹೆಂಗಾಯ್ತು ಏನಾಯ್ತು ಅಂಥೇಳಿ, ಅವ್ರಿಗೆ ಮೂರು ವರ್ಷದಿಂದ ಕ್ಯಾನ್ಸರ್ನ ಆಗಿತ್ತು. ಸೊ ಇದ್ದಿತ್ತಲಾಗಿ ಭಾಳನ ಅವರು ಸೋತ್ ಹೋಗಿದ್ರು ಅಂತ ಹೇಳ್ಬೋದು, ಭಾಳನ ಸೀರಿಯಸ್ ಆಗಿದ್ರಂತಾನೆ ಹೇಳ್ಬೋದು ಸ್ನೇಹಿತರೆ. ಹೇಳಿದೆ ನಿಮ್ಗೆ, ನಾವು ಕೂಡ ಅವಾಗವಾಗ ಹೋಗ್ತಾ ಇದ್ದಿದ್ದು ಕೂಡ ಕಾಕರ್ನ ನೋಡಿ ಮಾತಾಡ್ಸಕ್ಕಂತನ ಹೋಗ್ತಾ ಇದ್ವಿ. ಮತ್ತು ಆದಷ್ಟು ಎಲ್ಲರ ಜೊತೆ ಅವ್ರು ಬೇರೆಯಲ್ಲಿ, ಅವ್ರಿಗೆ ಇಷ್ಟವಾಗಿತ್ತು ಎಲ್ಲರೂ ಜನ ಬರಬೇಕು, ಫಂಕ್ಷನ್ ಅಟೆಂಡ್ ಮಾಡಬೇಕು, ಎಲ್ಲರ ಜೊತೆ ನಾವು ಬೇರಿಬೇಕು ಅನ್ನೋದನ್ನು ಭಾಳ ಅಂದ್ರೆ ಭಾಳ ಖುಷಿ ಆಗ್ತಿತ್ತು ಅವ್ರಿಗೆ. ಹಂಗಂತ ನಾವು ರಕ್ಷಾಬಂಧನಕ್ಕೂ ಕೂಡ ಅವ್ರನ್ನ ಕರೆಸ್ಕೊಂಡಿದ್ವಿ. ಅವ್ರು ಅಲ್ಲೇ ಅಂದ್ರೆ ನನಗೆ ಹುಷಾರಿಲ್ಲ ಬೇಡಮ್ಮ ಬೇಡ ಅಂದರು, ಆದರೂ ಕೂಡ ನಾವು ಕರೆಸ್ಕೊಂಡಿದ್ವಿ ರಕ್ಷಾಬಂಧನಕ್ಕೆ. ನೋಡಿದ್ರೆ ನೀವು ಎಲ್ಲರ ಜೊತೆನೂ ಬಂದರು, ಮತ್ತು ನಾವು ಗಣೇಶ ಚತುರ್ಥಿಗೂ ಹೋಗಿದ್ವಿ.
ಸೊ ಮೇಲಿನ ಮೇಲೆ ಹೋಗ್ತಾನೆ ಇರ್ತೀವಿ. ಮತ್ತೆ ಎಷ್ಟು ಸಲ ಹೋಗಿನಿ ಇಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಸಾಕಷ್ಟು ಸಲ ನಾನು ಹುಬ್ಳಿಗೆ ಹೋಗಿದ್ದೀನಿ, ಪ್ರತಿ ಸಾರಿ ವಿಡಿಯೋ ತಗೊಳಕ್ಕೆ ಹೋಗಿಲ್ಲ. ಆದ್ರೆ ನಾನು ಎಷ್ಟು ವಿಡಿಯೋ ತಗೊಂಡಿದ್ರು ಈ 3 ವರ್ಷದೊಳಗೆ ನಾನು ಹುಬ್ಳಿದ ವಿಡಿಯೋ ತಗೊಂಡಿದ್ರು ಕಾಕರ್ ನೋಡಕ್ಕನ ಹೋಗಿದ್ದು, ಬೇರೆ ಏನು ಪರ್ಪಸ್ ಇರಲಿಲ್ಲ ನಂದು. ಏನ್ ರೀಸನ್ ಹೇಳಿದ್ರು ಸೆಕೆಂಡ್ ರೀಸನ್ ಅಂತಾನೆ ಹೇಳ್ಬೋದು. ಫಸ್ಟ್ ರೀಸನ್ ಏನಿದ್ರು ನಮ್ಮ ಕಾಕರ್ ನೋಡಕ್ಕೆ ಹೋಗಿದ್ದೆ ನಾನು. ಸೊ ಅವ್ರು ಹುಷಾರಿರಲಿಲ್ಲ ಅವರಿಗೆ, ಫೈನಲಿ ನಮ್ಮನ್ನು ಬಿಟ್ಟು ಹೋದ್ರು ನೋಡ್ರಿ. ನೆನೆಸ್ಕೊಂಡ್ರೆ ಇನ್ನೂ ಕೂಡ ಎದಿ ಜಲ್ ಅಂತಾರಲ್ಲ ಹಂಗಾಕೈತಿ. ನಾನು ಅಳಬಾರ್ದು, ಸಾಕಷ್ಟು ಜನ ನೋಡ್ತಿರ್ತಾರ ಸೋಷಿಯಲ್ ಮೀಡಿಯಾ ಒಳಗೆ ನಾನು ಅಳೋದನ್ನು ನೋಡಿ ನಿಮಗೂ ಕೂಡ ದುಃಖ ಕೊಟ್ಟಂಗೆ ಆಕೈತಿ ಅಂಥೇಳಿ ಸಾಕಷ್ಟು ಕಂಟ್ರೋಲ್ ಕೂಡ ಮಾಡ್ಕೊಂಡಿನಿ. ಆದರೂ ಕೂಡ ದುಃಖ ಬಂದ ಬರ್ತೈತಿ, ಕಣ್ಣೀರು ಬಂದ ಬರ್ತಾವು, ಏನು ಮಾಡೋಕ್ಕಾಗಂಗಿಲ್ಲ. ಯಾಕಂದ್ರೆ ನನಗೆ ಅಷ್ಟೊಂದು ಶಕ್ತಿನ ಆಗಿದ್ರು ಅವ್ರು, ನನಗೆ ಒಂದು ಶಕ್ತಿನ ಆಗಿದ್ರು, ನನಗೆ ಭವಿಷ್ಯಕ್ಕೆ ಒಂದು ಆಧಾರ ಅಂತಾನೆ ಹೇಳ್ಬೋದು. ಆ ರೀತಿ ಇದ್ರು ನನಗೆ ಅವರು, ಎಲ್ಲ ರೀತಿಯಿಂದ ಒಂದು ಎಲ್ಲ ರೀತಿಯಿಂದ ಬೆಂಬಲವಾಗಿದ್ರು ಅಂತಾನೆ ಹೇಳ್ಬೋದು. ನನ್ನ ಫ್ಯೂಚರ್ ಏನಾದರೂ ಒಂದು ಒಳ್ಳೆ ರೀತಿಯಲ್ಲಿ ಹೊಕ್ಕೈತಪ್ಪ ಅಂತಂದ್ರೆ ಅದಕ್ಕೆ ಅವರು ಒಂದು ಧೈರ್ಯನೇ ಆಗಿತ್ತು. ಆದರೆ ಈಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಏನೂ ಇಲ್ಲ ಅನಿಸ್ತೈತಿ, ಏನೇನೂ ಇಲ್ಲ ಜೀವನದೊಳಗೆ ನಿಜವಾಗ್ಲೂ. ಈಗ ಅವ್ರನ್ನ ಕಳ್ಕೊಂಡು ನಾನು ಫುಲ್ ಅಂದ್ರೆ ಫುಲ್ ಎಲ್ಲರೂ ಇದ್ರೂ ಯಾರು ಇಲ್ಲ ಅನ್ನೋ ಒಂದು ಸ್ಟೇಜಿಗೆ ಅದೇನಂತಾನೆ ಹೇಳ್ತೇನೆ ನೋಡ್ರಿ ಸ್ನೇಹಿತರೆ, ಅಷ್ಟೊಂದು ನೋವಾಗೈತೆ ನನಗೆ ಕರೆನ. ಸೊ ಇಷ್ಟ ನೋಡ್ರಿ ಸ್ನೇಹಿತರೆ. ಸರಿ ಸ್ನೇಹಿತರೆ, ಇದಿಷ್ಟನೇ ಹೇಳಬೇಕಾಗಿತ್ತು. ಯಾಕಂದರೆ ಎಲ್ಲ ಸ್ನೇಹಿತರು ಭಾಳನ ಕೇಳ್ತಾ ಇದ್ರಿ, ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಹಂಚಿಕೊಂಡೆ. ಹಾಗೇನ ನೀವು ಹೇಳಿದ ಹಾಗೇನ ನಮ್ಮ ಚಿಕ್ಕಮ್ಮರಿಗೇನು ಆಗಿರ್ಬೋದು, ಭವಾನಿಗೇನು ಆಗಿರ್ಬೋದು, ನಮ್ಗೆ ಎಷ್ಟು ಸಾಧ್ಯ ನಾವು ಧೈರ್ಯ ತಗೊಂಡು ಅವ್ರಿಗೆ ಧೈರ್ಯ ಹೇಳೋಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತು ಕೊನೆವರೆಗೂ ನಾವು ಅವ್ರ ಜೊತೆಗೆ ಇರ್ತೀವಿ. ನಮ್ಮ ಕಾಕಾರಷ್ಟಂತೂ ಅವ್ರಿಗೆ ಮಾಡೋಕ್ಕೆ ಸಾಧ್ಯ ಆಗಂಗಿಲ್ಲ, ನಾವು ಪ್ರಯತ್ನ ಪಡ್ತೀವಿ. ನಮ್ಮ ಕಾಕಾರ ಅವ್ರಿಗೆ ಯಾವ ರೀತಿ ಅವ್ರನ್ನ ನೋಡ್ಕೊಳ್ತಾ ಇದ್ರು, ನಮ್ಮ ಕಾಕಾರ ರೀತಿನ ನಾವು ಅವ್ರನ್ನ ನೋಡ್ಕೊಳಕ್ಕೆ ಪ್ರಯತ್ನ ಪಡ್ತೀವಿ. ಯಾವಾಗ್ಲೂ ನಾವು ಅವ್ರ ಜೊತೆ, ನಮ್ಮ ಇಡೀ ಕುಟುಂಬ ಅವ್ರ ಜೊತೆ ಇರ್ತೈತಿ. ಯಾವಾಗ್ಲೂ ಅವ್ರಿಗೆ ಧೈರ್ಯ ಹೇಳಿ ಖುಷಿ ಖುಷಿಯಾಗಿ ಇರಕ್ಕೆ ನೋಡ್ಕೋತೀವಿ, ಇರೋ ಹಾಗೆ ನೋಡ್ಕೊಳ್ತೀವಿ. ಮತ್ತು ಇನ್ನೂ ಕೆಲವು ವಿಷಯಗಳನ್ನ ನಾನು ಮತ್ತೆ ಬರುವ ಬ್ಲಾಗಲ್ಲೇ ಶೇರ್ ಮಾಡ್ಕೊಳ್ತೀನಿ. ಅಂದ್ರೆ ಕಾಕಾರ ಯಾವಾಗ ಇದಾದರೂ ಏನಾಯಿತು, ಆಮೇಲೆ ಏನೆಲ್ಲ ಆಯಿತು, ಎಲ್ಲನೂ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಅಂದರೆ ಕಾಕಾರ ತೀರ್ಕೊಳ್ಳೋಕ್ಕಿಂತ ಹಿಂದಿನ ದಿವಸ ಒಂದು ಬ್ಲಾಗ್ನ ನಾನು ಶೂಟ್ ಮಾಡಿದ್ದೆ, ಕಾವೇರಿಯ ಬರ್ತ್ಡೇ ಬ್ಲಾಗ್ ಅದು. ಸೊ ಆಲ್ರೆಡಿ ಅದು ರೆಡಿ ಆಗಿತ್ತು, ಬಟ್ ಮಾರ್ನಿಂಗನ್ನು ನಮ್ಗೆ ಈ ಒಂದು ಸಿಚುವೇಶನ್ ನಾನು ಫೇಸ್ ಮಾಡೋ ಹಂಗಾಯಿತು. ಹಿಂಗಾಗಿ ನಾನು ಅದನ್ನು ಇಲ್ಲಿವರೆಗೂ ಅಪ್ಲೋಡ್ ಮಾಡೇನೆ ಇಲ್ಲ. ಅದೊಂದು ವಿಡಿಯೋ ಐತಿ, ಅದನ್ನು ಕೂಡ ನಿಮ್ಗೆ ಮಧ್ಯದಲ್ಲಿ ಅದನ್ನು ಕೂಡ ಶೇರ್ ಮಾಡಿರ್ತೀನಿ, ಅದಕ್ಕೂ ಕೂಡ ಸಪೋರ್ಟ್ ಕೊಡ್ರಿ. ಬಟ್ ಅದು ಹಳೆ ವಿಡಿಯೋ, ಆಗೋಕ್ಕಿಂತ ಮುಂಚೆನ ವಿಡಿಯೋ ಅದು. ಸೊ ಅದಕ್ಕೋಸ್ಕರ ವಿಡಿಯೋಗೆ ಸಪೋರ್ಟ್ ಮಾಡ್ರಿ ಅಂತ ನಾನು ಕೇಳ್ಕೊಳ್ತೀನಿ. ನಮ್ಮ ಕಾಕಾರ್ದೂ ಇಚ್ಛ ಇತ್ತು, ನಿನ್ನ ಇಂಟ್ರೆಸ್ಟ್ ಐತಿ ಮಾಡು ಅಂತ ಸಾಕಷ್ಟು ಬೆಂಬಲ ಕೂಡ ಕೊಟ್ಟಿದ್ರು ಅವರು. ಈಗ ಅವ್ರು ಇಲ್ಲ, ಆದ್ರೆ ಅವ್ರ ಸ್ಥಾನದೊಳಗೆ ನೀವೆಲ್ಲರೂ ಇದ್ದೀರಿ. ಸೊ ನನಗೆ ಸಪೋರ್ಟ್ ಮಾಡ್ತಾನೆ ರೀ, ಇದೇ ಥರ ವಿಡಿಯೋ ಹಾಕಿದಂಥ ವಿಡಿಯೋನ ಕಂಟಿನ್ಯೂ ಆಗಿ ಎಂಡ್ವರೆಗೆ ನೋಡಿ ಸಪೋರ್ಟ್ ಮಾಡಿರಿ. ನಿಮ್ಮೆಲ್ಲ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ ನನ್ನ ಬದುಕಿಗೆ ಒಂದು ದಾರಿಯನ್ನು ಮಾಡಿಕೊಡ್ರಿ ಅಂತ ಕೇಳ್ಕೊಳ್ತೀನಿ. ನಾನು ಮತ್ತೆ ಭೇಟಿಯಾಗ್ತೀನಿ ಸ್ನೇಹಿತರೆ, ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.